ನಮಸ್ಕಾರ ವೀಕ್ಷಕರೇ ಶೋಯಿ ಭಕ್ತರ್ ವಿವಾದಗಳ ಮೇಲೆ ವಿವಾದ ಸೃಷ್ಟಿಸುವ ಪಾಕ್ ತಂಡದ ಮಾಜಿ ಆಟಗಾರ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅದ್ಭುತ ಆಟದಿಂದಾಗಿ ಪಾಕ್ ತಂಡವನ್ನ ಮಣಿಸಿತ್ತು ಈ ಪಂದ್ಯದ ಬಳಿಕ ಅಖ್ತರ್ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಗೆ ವಿದಾಯ ಹೇಳಬೇಕು ಅವರು ಟೆಸ್ಟ್ ಹಾಗೂ ಏಕದಿನ ಕ್ರಿಕೆಟ್ ಮಾತ್ರ ಆಡಬೇಕು ಎನ್ನುವ ಹೇಳಿಕೆಯನ್ನ ನೀಡಿ ಟೀಕೆಗೆ ಗುರಿಯಾಗಿದ್ದರು ಇದೀಗ ಭಾರತ ತಂಡದ ಮೇಲೆ ನೀಡಿದ ಮತ್ತೊಂದು ಹೇಳಿಕೆ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ ಅಲ್ಲದೆ ಈ ಹೇಳಿಕೆಗೆ ಭಾರತ ತಂಡದ ಮಾಜಿ ಆಟಗಾರ ವಾಸಿಂ ಜಾಫರ್ ಅಖ್ತರ್ ಒಬ್ಬ ಗಿಣಿ ಭವಿಷ್ಯ ಹೇಳುವ ಜ್ಯೋತಿಷಿಯಂತೆ ಮಾತನಾಡುತ್ತಿದ್ದಾರೆ ಎಂದು ಅಖ್ತರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ನೀಡಿದ್ದಾರೆ ಅಷ್ಟಕ್ಕೂ ವಿವಾದಕ್ಕೆ ಕಾರಣವಾದ ಆ ಹೇಳಿಕೆ ಆದರೂ ಏನು ಅದಕ್ಕೆ ವಾಸಿಂ ಜಾಫರ್ ಕೊಟ್ಟ ತಿರುಗೇಟು ಹೇಗಿತ್ತು ಅನ್ನೋದನ್ನ ನಾವೀಗ ತೋರಿಸ್ತೀವಿ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಪಾಕ್ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಸೋತು ಮುಖಭಂಗ ಅನುಭವಿಸಿತ್ತು ಈ ಸೋಲಿನಿಂದ ಚೇತರಿಸಿಕೊಳ್ಳುವ ಮೊದಲೇ ಬಲಿಷ್ಠ ಪಾಕ್ ತಂಡ ತನ್ನೆರಡನೇ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ ಕೂಡ ಮುಗ್ಗರಿಸಿತ್ತು ಜಿಂಬಾಬ್ವೆ ವಿರುದ್ಧ ಸುಲಭ ಜಯ ಸಾಧಿಸುವ ನಿರೀಕ್ಷೆಯಲ್ಲಿದ್ದ ಪಾಕ್ ಲೆಕ್ಕಾಚಾರವನ್ನೇ ಜಿಂಬಾಬ್ವೆ ಆಟಗಾರರು ಬುಡಮೇಲು ಮಾಡಿದ್ದರು ಜಿಂಬಾಬ್ವೆ ಮಾರಕ ದಾಳಿಗೆ ತತ್ತರಿಸಿದ ಪಾಕ್ ಜಿಂಬಾಬ್ವೆ ವಿರುದ್ಧ ಶರಣಾಗಬೇಕಾಯಿತು ಈ ಸೋಲು ಪಾಕ್ಗೆ ಬರಸಿಡಿಲು ಬಡಿದಂತಾಗಿತ್ತು ಜಿಂಬಾಬ್ವೆ ಆಟಕ್ಕೆ ಪ್ರಶಂಸೆಯ ಸುರಿಮಳೆವೇ ಹರಿದು ಬಂದಿತ್ತು ಈ ಸೋಲು ಪಾಕ್ ತಂಡದ ಮಾಜಿ ಆಟಗಾರ ಶೋಯಿಬ್ ಭಕ್ತರಿಗೆ ಸಹಿಸಲು ಸಾಧ್ಯವಾಗದೆ ಪಾಕ್ ತಂಡದ ನಾಯಕನೇ ಸರಿಯಿಲ್ಲ ಪಾಕ್ನ ಮ್ಯಾನೇಜ್ಮೆಂಟ್ ಕೂಡ ಸರಿಯಿಲ್ಲ ಪಾಕ್ ಕಳಪೆ ಆಟವಾಡಿದೆ ಎಂದು ಪಾಕ್ ಆಟಗಾರರ ಮೇಲೆ ಆಕ್ರೋಶ ಹೊರಹಾಕಿದ್ದರು ಅಷ್ಟಕ್ಕೂ ಸುಮ್ಮನಾಗದ ಅಖ್ತರ್ ಭಾರತದ ಮೇಲೂ ಅದೊಂದು ಹೇಳಿಕೆಯನ್ನ ಕೊಟ್ಟು ಬಿಟ್ಟಿದ್ದರು ಹೌದು ಆ ಪಂದ್ಯದ ಬಳಿಕ ಅಖ್ತರ್ ಈ ವಾರ ಕಳಪೆ ಆಟವಾಡಿ ಪಾಕ್ ತಂಡ ಹೊರಬಿದ್ದಿದೆ ಮುಂದಿನ ವಾರ ಭಾರತ ಕೂಡ ಸೋತು ತವರಿಗೆ ಮರಳಲಿದೆ ಎಂದು ಹೇಳಿಕೆ ನೀಡಿದ್ದರು ಪಾಕ್ ಹಾಗೂ ಜಿಂಬಾಬ್ವೆ ಪಂದ್ಯದ ಬಗ್ಗೆ ಮಾತನಾಡುತ್ತಿದ್ದ ಶೋಯಿಬ್ ಅಖ್ತರ್ ಅದಕ್ಕೆ ಸಂಬಂಧವೇ ಇಲ್ಲದ ಟೀಂ ಇಂಡಿಯಾವನ್ನು ತನ್ನ ಹೇಳಿಕೆಯಲ್ಲಿ ಎಳೆದು ತಂದು ಟೀಕಿಸಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಇದೀಗ ಈ ಹೇಳಿಕೆಗೆ ರನ್ ಕಿ ರಣ ರೀತಿ ಕಾರ್ಯಕ್ರಮದಲ್ಲಿ ಪ್ರತಿಕ್ರಿಯೆ ನೀಡಿರುವ ವಾಸಿಂ ಜಾಫರ್ ನಿಮಗೆ ತಿಳಿದಿದೆ ಕೆಲವರು ಗಿಳಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಭವಿಷ್ಯವನ್ನ ಊಹಿಸುತ್ತಾರೆ ಅದನ್ನ ಗಿಳಿಶಾಸ್ತ್ರ ಎನ್ನುತ್ತಾರೆ ಶೋಯಿಬ್ ಅಖ್ತರ್ ಕೂಡ ಈಗ ಅದನ್ನೇ ಮಾಡುತ್ತಿದ್ದಾರೆ ಅಷ್ಟೊಂದು ಪಂದ್ಯವಾಡಿದ ಶೋಯಿಬ್ ಅಖ್ತರ್ ಭಾರತದ ಬಗ್ಗೆ ಈ ರೀತಿ ಅಸಂಬದ್ಧ ಹೇಳಿಕೆ ನೀಡುವುದು ಸರಿಯಲ್ಲ ಇದನ್ನ ಅವರು ಅರಿತುಕೊಳ್ಳಬೇಕಿದೆ ವಿರಾಟ್ ಕೊಹ್ಲಿ ಅದ್ಭುತ ಆಟದಿಂದ ಪಾಕ್ ಸೋಲು ಕಂಡಿತ್ತು ಅಲ್ಲದೆ ಟೀಂ ಇಂಡಿಯಾ ಹಲವು ಸಮಯಗಳಿಂದ ಉತ್ತಮ ಆಟವನ್ನ ಪ್ರದರ್ಶಿಸುತ್ತಾ ಬಂದಿದೆ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲುವ ಸಂಪೂರ್ಣ ಸಾಮರ್ಥ್ಯವನ್ನ ಹೊಂದಿದೆ ಎಂದು ಹೇಳುವ ಮೂಲಕ ಅಖ್ತರಿಗೆ ತಕ್ಕ ತಿರುಗೇಟು ನೀಡಿದ್ದಾರೆ ಅಲ್ಲದೆ ವಾಸಿಂ ಜಾಫರ್ ಜೊತೆ ಸೇರಿಕೊಂಡ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಸ್ಟುವರ್ಟ್ ಲಾ ಕೂಡ ಅಖ್ತರ್ ಮಾತನ್ನ ವಿರೋಧಿಸಿದ್ದಾರೆ ಶೋಯಿಬ್ ಅಖ್ತರ್ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದದ ಅಲೆಯನ್ನ ಎಬ್ಬಿಸಲು ಈ ರೀತಿಯ ಹೇಳಿಕೆಯನ್ನ ಕೊಡುತ್ತಾರೆ ಹಲವು ಕಾಲದಿಂದಲೂ ಅವರು ಅದನ್ನೇ ಮಾಡುತ್ತಾ ಬಂದಿದ್ದಾರೆ ಭಾರತ ಮುಂದಿನ ವಾರ ಟಿ ಟ್ವೆಂಟಿ ವಿಶ್ವಕಪ್ ನಿಂದ ಹೊರಬೀಳಲಿದೆ ಅನ್ನೋದು ನಿಜಕ್ಕೂ ಅಸಂಬದ್ಧ ಹೇಳಿಕೆ ನನ್ನ ಪ್ರಕಾರ ಈ ರೀತಿಯಾಗಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ಅಖ್ತರಿಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರಿಯ ವೀಕ್ಷಕರೇ ಭಾರತದ ಬಗ್ಗೆ ಅಖ್ತರ್ ನೀಡಿರುವ ಹೇಳಿಕೆಗೆ ವಾಸಿಂ ಜಾಫರ್ ನೀಡಿರುವ ತಿರುಗೇಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ